ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈಗ ನಾವು ವಿಶೇಷವಾಗಿ ನಕ್ಷತ್ರಗಳ ವಿಚಾರವನ್ನು ಇದ್ದೀವಿ ಇಪ್ಪತ್ತೇಳು ನಕ್ಷತ್ರಗಳು ಆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಅಶ್ವಿನಿ ಭರಣಿ ನಕ್ಷತ್ರದ ನಂತರ ಕೃತಿಕ ನಕ್ಷತ್ರದ ವಿಶೇಷ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀವಿ ಈ ಕೃತಿಕ ನಕ್ಷತ್ರಕ್ಕೂ ಕೂಡ ನಾಲ್ಕು ಪಾದಗಳಿರುತ್ತೆ ಆದರೆ ಕೃತಿಕ ನಕ್ಷತ್ರದ ಮೊದಲನೇ ಪಾದ ಮೇಷರಾಶಿ ಉಳಿದ ಮೂರು ಪಾದಗಳು ಅಂದರೆ ಎರಡು ಮೂರು ನಾಲ್ಕನೇ ಪಾದ ವೃಷಭರಾಶಿಗೆ ಸೇರಿಕೊಳ್ಳುತ್ತೆ ಈ ನಾಲ್ಕು ಪಾದಗಳು ಕೂಡ ಮೇಷ ಹಾಗೂ ಋಷಭರಾಶಿಯಲ್ಲಿರೋದರಿಂದ ಈ ಕೃಷಿ ಕೃತಿಕಾ ನಕ್ಷತ್ರದ ವಿಶೇಷತೆ ಏನು ಅಂದರೆ ಈ ನಕ್ಷತ್ರಗಳ ಪಾದದಲ್ಲಿ ಹುಟ್ಟಿದವರ ವಿಶೇಷತೆ ಏನು ಅಂತ ನಾವು ತಿಳ್ಕೊಳ್ಳೋದಾದರೆ ಕೃತಿಕ ನಕ್ಷತ್ರದ ಮೊದಲನೇ ಪಾದದಲ್ಲಿ ಹುಟ್ಟಿದವರು ಈ ಕೃತಿಕ ನಕ್ಷತ್ರ ಬಂದು ರವಿಯ ನಕ್ಷತ್ರ ಸೂರ್ಯನ ನಕ್ಷತ್ರ ಮೊದಲನೇ ಪಾದದಲ್ಲಿ ಹುಟ್ಟಿದವರು ಬಹಳ ಬುದ್ಧಿಜೀವಿಗಳಾಗಿರ್ತಾರೆ ಇವರ ಬುದ್ಧಿಶಕ್ತಿಯಿಂದ ಬೇರೆಯವರು ಕೂಡ ಪ್ರಯೋಜನವನ್ನು ಪಡ್ಕೋತಾರೆ ಅಥವಾ ಇವರು ಬೇರೆಯವರಿಗೆ ಗೈಡ್ ಮಾಡ್ತಾರೆ ದೀರ್ಘ ಆಲೋಚನೆ ಯಾವಾಗಲೂ ಕೂಡ ಇವರು ಶಾರ್ಟ್ ಪೀರಿಯಡ್ಗೆ ಯಾವಾಗಲೂ ಯೋಚನೆ ಮಾಡಲ್ಲ ತುಂಬ ದೀರ್ಘ ಆಲೋಚನೆಗಳು ಜಾಸ್ತಿ ನಿಧಾನ ನಿರ್ಣಯ ಇವರ ಪ್ರಗತಿಗೆ ಅಡ್ಡಿ ತರತ್ತೆ ಬಹಳ ನಿಧಾನವಾಗಿ ಇವರು ನಿ ನಿರ್ಧಾರವನ್ನು ತಗೋಬಾರ್ದು ಅಂತಕ್ಕದ್ದನ್ನು ಸೂಚನೆಯನ್ನು ಜ್ಯೋತಿಷಾಸ್ತ್ರದಲ್ಲಿ ಕೊಟ್ಟಿರ್ತಾರೆ ಇನ್ನು ಕೃತಿಕಾ ನಕ್ಷತ್ರದ ಎರಡನೇ ಪಾದ್ದವರು ಇವರು ಗಾಂಭೀರ್ಯ ಜಾಸ್ತಿ ಇವ್ರು ನೋಡಿದ್ರೇ ಏನಪ್ಪ ಇದು ಇಷ್ಟೊಂದು ಇವ್ರ ಹತ್ರ ಹೆಂಗೆ ಮಾತಾಡೋದು ಅನ್ನೋದು ಗೊತ್ತಾಗತ್ತೆ ಗಾಂಭೀರ್ಯ ಜಾಸ್ತಿ ಮತ್ತು ಇದು ಮುಖದಲ್ಲಿ ಅವರು ತೋರ್ಪಡಿಸ್ತಾರೆ ಇವರ ವಿಚಾರ ಸಂಗ್ರಹದ ಸೂಕ್ಷ್ಮ ಬುದ್ಧಿ ಇವರಲ್ಲಿ ಹಲವಾರು ಬಾರಿ ಬಹಳ ಬುದ್ಧಿವಂತರು ಅಂಥೇಳಿ ಎಲ್ಲರೂ ಒಪ್ಕೊಳ್ಳುವಂಥಾಗತ್ತೆ ಒಮ್ಮೆ ತಪ್ಪು ನಡೆದರೂ ಇವರ ಚಮತ್ಕಾರ ಬೇರೆಯವರಿಗೆ ಅರಿವಾಗುತ್ತೆ ಮತ್ತು ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಬಹಳ ಸುಲಭವಾಗಿ ಪರಿಹಾರವನ್ನು ಇವರು ಕಂಡುಹಿಡ್ಕೊಂಡ್ಬಿಡ್ತಾರೆ ಇನ್ನು ಕೃತಿಕಾ ನಕ್ಷತ್ರದ ಮೂರನೇ ಪಾದದವರು ತುಂಬ ಜ್ ಜೀವನ ನಡೆಸ್ತಾರೆ ಸುಖ ಮತ್ತು ದುಃಖಗಳನ್ನ ಸಮವಾಗಿ ತಗೊಳ್ತಾರೆ ಇನ್ಲೀಗಲ್ ಕೆಲಸಗಳನ್ನ ಒಪ್ಪೋದಿಲ್ಲ ಕೋಪ ಉಂಟಾದರೆ ಎದುರುಗಳಿಗೆ ಕೆಡುಕು ಮಾಡೋಕ್ಕೂ ಇವರು ಹೇಸೋದಿಲ್ಲ ಇನ್ನು ಕೃತಿಕಾ ನಕ್ಷತ್ರದ ನಾಲ್ಕನೇ ಪಾದ ಕೊನೆಯ ಪದ ಆಗಿರುತ್ತಿದ್ದು ಈ ವೃಷಭ ರಾಶಿಯಲ್ಲಿ ಹುಟ್ಟಿರತಕ್ಕಂತಹ ಕೃತಿಕಾ ನಕ್ಷತ್ರದ ನಾಲ್ಕನೇ ಪಾದವರು ಹೆಂಗಿರ್ತಾರಪ್ಪ ಅಂದರೆ ಇವರು ಚಂಚಲ ಬುದ್ಧಿಯವರಾಗಿರ್ತಾರೆ ಸ್ವಲ್ಪ ಚಪ್ಪಲ ಇವರಲ್ಲಿರುತ್ತೆ ಅಲ್ಪ ಆಹಾರವನ್ನು ತಗೊಳ್ತಾರೆ ತನ್ನ ಪರಿಸರ ಮತ್ತು ತನ್ನ ಸ್ಥಳ ಯಾವಾಗಲೂ ಕೂಡ ಸಂತೋಷದಾಯಕವಾಗಿ ಆರಾಮದಾಯಕವಾಗಿರಬೇಕು ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾರೆ ಈ ಕೃತಿಕಾ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಮೇಷರಾಶಿಯಲ್ಲಿ ಹುಟ್ಟಿದವರ ಗುಣ ಕೃತಿಕಾ ನಕ್ಷತ್ರದ ಒಂದನೇ ಪಾದ ಇದೇ ಬೇರೆ ರೀತಿಯಾಗಿರುತ್ತೆ ಇನ್ನು ಎರಡು ಮೂರು ನಾಲ್ಕನೇ ಪಾದದವರು ವೃಷಭ ರಾಶಿಯಲ್ಲಿ ಹುಟ್ಟಿರೋದ್ರಿಂದ ಇವರ ಗುಣಗಳೇ ಬೇರೆಯಾಗಿರುತ್ತೆ ಇವಿಷ್ಟು ಕೂಡ ಕೃತಿಕಾ ನಕ್ಷತ್ರದ ವಿಶೇಷ ಮಾಹಿತಿ ಇನ್ನು ನಾವು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಇದನ್ನು ಕೃತಿಕಾ ನಕ್ಷತ್ರವನ್ನು ಮೊದಲನೇ ಪಾದ ಹಾಗೂ ಎರಡು ಮೂರು ನಾಲ್ಕನೇ ಪಾದವನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ನೆಕ್ಸ್ಟು ರೋಹಿಣಿ ನಕ್ಷತ್ರದ ವಿಶೇಷತೆಯನ್ನು ತಿಳ್ಕೊಳ್ಳೋಣ ನಮಸ್ಕಾರ ಧನ್ಯವಾದ